ಎಲ್ರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್, ನಾನು ಶಶಿಧರ್ ಭಟ್. ಇವತ್ತು ನಾನು ಮಾತನಾಡ್ತಾ ಇರುವುದು ಉತ್ತರ ಪ್ರದೇಶದ ಬಗ್ಗೆ. ಉತ್ತರ ಪ್ರದೇಶದ ರಾಜಕೀಯ ಬೇರೆ ಬೇರೆ ರೂಪಗಳನ್ನು ಪಡಿತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದೆಹಲಿಯಲ್ಲಿದ್ದಾರೆ. ನಿನ್ನೆ ಅವರು ಗೃಹ ಸಚಿವರ ಜೊತೆ ಮಾತುಕತೆ ನಡೆಸಿದರು. ಹಾಗೆಯೇ ಇಂದು ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಭೇಟಿಗೆ ಅತಿ ಮಹತ್ವದ ಇದೆ, ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅವರ ಹುಟ್ಟುಹಬ್ಬ ಏನಾಯಿತು, ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ ಮಾಡಿಲ್ಲ ಅನ್ನೋದು ಒಂದು ಇಶ್ಯೂ ಆಯಿತು. ಯಾಕೆಂದರೆ ನರೇಂದ್ರ ಮೋದಿಯವರು ಸಾಮಾನ್ಯ ಜನರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡುವಂಥ ವ್ಯಕ್ತಿ, ಯಾಕೆ ಇವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿಲ್ಲ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿತ್ತು. ಅದರ ಜೊತೆ ಉತ್ತರ ಪ್ರದೇಶದಿಂದ ಹಲವಾರು ರೀತಿಯ ವರದಿಗಳು ಬರ್ತಿದ್ವು. ಕೋವಿಡ್ ನಿರ್ವಹಣೆಯಲ್ಲಿ ಯೋಗಿ ಆದಿತ್ಯನಾಥ್ ವಿಫಲರಾದದ್ದು ಒಂದು. ಎರಡನೇದು, ಗಂಗಾ ನದಿಯಲ್ಲಿ ಹೆಣಗಳ ಮೆರವಣಿಗೆ ನಡೀತು, ಹೆಣಗಳೆಲ್ಲ ತೇಲಿ ತೇಲಿ ಹೋಗ್ತಾ ಇತ್ತು. ಅದರ ಜೊತೆಗೆ ಬೇರೆ ಬೇರೆ ಹಲವು ಕಾರಣಗಳಲ್ಲೂ ಸೇರಿತು. ಪಂಚಾಯತ್ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಯವರೇ ಪ್ರತಿನಿಧಿಸುವ ವಾರಣಾಸಿಯಲ್ಲಿ ಬಿಜೆಪಿಗೆ ಸೋಲಾಯಿತು. ಸೊ ಇದೆಲ್ಲ ಸೇರಿ ತಕ್ಷಣ ಕೇಳಿ ಬಂದ ಮಾತು ಅಂತ ಅಂದರೆ, ಬಹುಶಃ ಯೋಗಿ ಆದಿತ್ಯನಾಥ್ ಏನಿದ್ದಾರೆ ಅವರ ನಾಯಕತ್ವ ಬದಲಾಗುತ್ತೆ, ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅನ್ನೋ ಮಾತು ಕೇಳಿಬಂತು. ಅದಾದ ನಂತರ ಇನ್ನೊಂದು ಬೆಳವಣಿಗೆ ಆಯಿತು, ಅವರೊಬ್ಬ ಅಧಿಕಾರಿಗೆ ಸಂಬಂಧಪಟ್ಟದ್ದು. ಅವರು ಅರವಿಂದ್ ಕುಮಾರ್ ಶರ್ಮಾ, ಅವರು ಗುಜರಾತ್ನ ಹಿರಿಯ ಅಧಿಕಾರಿಯಾಗಿದ್ದವರು. ಮೋದಿಯವರ ಜೊತೆಗೆ ಕಳೆದ 25-30 ವರ್ಷದಿಂದ ಇದ್ದವರು, ಈಗ ದೆಹಲಿಯಲ್ಲಿದ್ದವರು. ಮೋದಿಯವರ ಇಶಾರೆಯ ಮೇಲೆ ಅವರನ್ನು ಉತ್ತರ ಪ್ರದೇಶದಿಂದ ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಲಾಯಿತು. ಇಲ್ಲಿಗೆ ಮುಗಿದಿಲ್ಲ. ಆಗ ಬಂದ ವದಂತಿಗಳ ಪ್ರಕಾರ ಮೋದಿಯವರು ಅರವಿಂದ್ ಕುಮಾರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡುವುದಕ್ಕೆ ಬಯಸಿದ್ದಾರೆ. ಈ ಸುದ್ದಿಗಳ ಸುದ್ದಿಗಳು ಸುಮ್ಮನೆ ಹಾಗಲ್ಲ, ಅಂದರೆ 100% ಸತ್ಯ ಇದ್ದರೂ ಅದರಲ್ಲಿ ಏನೋ ಸ್ವಲ್ಪ ಸತ್ಯ ಆಗುತ್ತೆ, ಎಲ್ಲ ಕಡೆ ಹರಡಿತು. ಇದಾದ ಮೇಲೆ ಬಂದ ವರದಿಗಳ ಪ್ರಕಾರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರವಿಂದ್ ಕುಮಾರ್ ಅವರನ್ನು ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಅನ್ನುವ ಮಾತು ಕೇಳಿಬಂತು. ಸೊ ಈ ಮಾತು ವದಂತಿಗಳ ನಡುವೆ ಪ್ರಧಾನಮಂತ್ರಿಗಳು ಎಲ್ಲೋ ಯೋಗಿ ಆದಿತ್ಯನಾಥ್ ಅವರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ ಅನ್ನುವ ಅನುಮಾನ ಬರುವ ವಾತಾವರಣ ಸೃಷ್ಟಿ ಆಗಿತ್ತು. ಅದಕ್ಕೆ ಕಾರಣ ಉತ್ತರ ಪ್ರದೇಶದ ಈ ನಡುವೆ ಈ ಬೆಳವಣಿಗೆಗಳ ನಡುವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ತನ್ನ ಪ್ರತಿನಿಧಿಗಳನ್ನು ಉತ್ತರ ಪ್ರದೇಶಕ್ಕೆ ಕಳಿಸ್ಕೊಟ್ಟು. ಬಿ ಎಲ್ ಸಂತೋಷ್ ಅವರು ಹೋಗಿದ್ದರು, ದತ್ತಾತ್ರೇಯ ಹೊಸಬಾಳೆಯವರು ಹೋಗಿದ್ದರು. ಅವರು ತಮ್ಮದೇ ಆದ ವರದಿಯನ್ನು ಸಿದ್ಧಪಡಿಸಿದ್ರು, ಯಾಕಂದರೆ ಮೊದಲ ವರ್ಷ ಏನು ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಯಲ್ಲಿ ಗೆಲ್ಲುವುದು ಕಟ್ಟ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವ ಮಾತು ಕೇಳಬಂತು. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಯಾರು ಅತಿ ಹೆಚ್ಚು ಸ್ಥಾನವನ್ನು ಗೆಲ್ತಾರೋ ಅವರು ಪ್ರಧಾನಿಯಾಗುವ, ಅವರಿಗೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಜಾಸ್ತಿ. ಸೊ ಆದ್ದರಿಂದ ಬಿಜೆಪಿ ಎಲ್ಲ ತನ್ನ ಬೇಸನ್ನು ಕಳೆದುಕೊಳ್ತೀಯ ಅನ್ನುವ ಆತಂಕ RSS ಮತ್ತು ಬಿಜೆಪಿಯ ಒಳಗಡೆ ಇತ್ತು. ಮೋದಿಯವರಿಗಂತೂ ಇಡೀ ಯೋಗಿ ಆದಿತ್ಯನಾಥ್ ಅವರ ನಡುವೆ ವ್ಯವಹಾರದ ಬಗ್ಗೆ ಬೇಸರ ಇತ್ತು. ಅದರ ಜೊತೆಗೆ ಇನ್ನೊಂದು ಅಂಶವನ್ನು ನಾವು ಅರ್ಥ ಮಾಡ್ಕೋಬೇಕು. ಉತ್ತರ ಪ್ರದೇಶದಲ್ಲಿ 13% ಬ್ರಾಹ್ಮಣರಿದ್ದಾರೆ. ಇಂಡಿಯಾದ ಯಾವ ರಾಜ್ಯದಲ್ಲೂ ಈ ಪ್ರಮಾಣದ ಬ್ರಾಹ್ಮಣರು ನಿಯಂತ್ರಿಸ್ತಾರೆ. ಇವನ್ನು ಬ್ರಾಹ್ಮಣರ ಅಂಡರ್ ವರ್ಲ್ಡ್ ಕೂಡ ಇದೆ. ಸೊ ಯೋಗಿ ಆದಿತ್ಯನಾಥ್ ಏನಿದ್ದಾರೆ, ಇವರ ಠಾಕೂರ್ ರಾಜಕಾರಣ ಅಲ್ಲಿನ ಬ್ರಾಹ್ಮಣರನ್ನ ಕೆರಳಿಸಿದೆ ಅನ್ನುವ ಮಾತು ಕೇಳಿಬರ್ತಾ ಇತ್ತು. ಸೊ ಆ ಕಾರಣಕ್ಕಾಗಿಯೇ ಬ್ರಾಹ್ಮಣರನ್ನು ಇನ್ನೊಂದಷ್ಟು ಬ್ರಾಹ್ಮಣರ ಮತವನ್ನು ಕನ್ಸಾಲಿಡೇಟ್ ಮಾಡೋದಕ್ಕಾಗಿ ಜಿತಿನ್ ಪ್ರಸಾದ್ ಅವರನ್ನು ಮನೆ ತೆಗೆದುಕೊಂಡು ತಮಗೆ ನೆನಪಿರಬಹುದು BJPಗೆ. ಅವರು ಬ್ರಾಹ್ಮಣ ನಾಯಕರು, ಏನೋ ಬ್ರಾಹ್ಮಣ ಅಂತ ಸಂಘಕ್ಕೆ ಕೈಲ ಮಾಡಿಕೊಂಡು ಕಾಂಗ್ರೆಸ್ನಲ್ಲಿದ್ದರು. ಅವರನ್ನು ತೆಗೆದುಕೊಂಡು ಬ್ರಾಹ್ಮಣರ ಮನಸ್ಸನ್ನು ಸರಿಪಡಿಸೋಕೆ ಸಾಧ್ಯನಾ ಅಂತ ಮೋದಿ ಮತ್ತು ಅಮಿತ್ ಶಾ ಯೋಚನೆ ಮಾಡಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿದ್ದರು. ಆದರೆ ದಿನದಿಂದ ದಿನಕ್ಕೆ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಉಂಟಾಗ್ತಾ ಇದ್ದಂಥ ಬೇಸರ ಇತ್ತಲ್ಲ, ಅದು ಮೋದಿಯವರಿಗೆ ಜಾಸ್ತಿ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಭೇಟಿ ಬಹಳ ಮಹತ್ವದ್ದಾಗಿದೆ. ಸೊ ಒಂದು ಕೆಲವು ಮೂಲಗಳ ಪ್ರಕಾರ ಬದಲಾವಣೆಯ ಬಗ್ಗೆ ಯೋಚನೆ ಮಾಡಬಹುದು ಅಂತ.
ಈ ಮಾತುಗಳು ಕೇಳಿ ಬರ್ತವೆ. ಆದರೆ ಅಂಥ ಒಂದು ರಿಸ್ಕನ್ನು ತೆಗೆದುಕೊಳ್ಳೋದು ಕಷ್ಟ ಅಂತ. ಆದರೆ ಈ ವಿಚಾರದಲ್ಲಿ ನಾವು ಬಹಳ ಮಹತ್ವದ್ದು ಗಮನಿಸಬೇಕಾದ್ದು ಅಂದರೆ ಮೋದಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡುವೆ ಒಂದು ಭಿನ್ನಾಭಿಪ್ರಾಯ ಉತ್ತರ ಪ್ರದೇಶದ ವಿಚಾರದಲ್ಲಿ ಬರ್ತಾ ಇದೆ. ಅದು ಏನು ಅಂತಂದರೆ, ಮೊದಲನೇದಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಬೆಂಬಲ ಕೊಡ್ತಾ ಇದೆ, ಸ್ವಯಂ ಸೇವಕ ಸಂಘ ಬೆಂಬಲ ಕೊಡ್ತಾ ಇದೆ, ಮೋದಿಯವರು ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ, ವಿಶ್ಲೇಷಿಸಲಾಗ್ತಾ. ಇದು ಆರ್ ಎಸ್ ಎಸ್ ಮತ್ತು ಮೋದಿ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ. ಅದು ಏನೇ ಬಂದರೂ ಮೋದಿ ಈ ಸಂದರ್ಭದಲ್ಲೂ ಕೂಡ, ಮೋದಿ ಇಸ್ ಸಚ್ ಎ ಪವರ್ಫುಲ್ ಮ್ಯಾನ್ ಅಂದರೆ, ಮೋದಿ ತೀರ್ಮಾನವನ್ನು ಬದಲಿಸುವುದು ಆರ್ ಎಸ್ ಎಸ್ಗೂ ಕಷ್ಟ ಆಗ್ಬಾರ್ದು. ಇನ್ಯಾರದ ಮೇಲೂ ಒತ್ತಡ ಹೇರದಂತೆ ಮೋದಿಯವರ ಮೇಲೆ ಒತ್ತಡ ಹೇರೋದು ಕಷ್ಟ ಅನ್ನೋದು ಭಾಳ ಸ್ಪಷ್ಟವಾದ್ದು. ಸೊ ಅದರಿಂದ ಮೋದಿ ಇನ್ನೇನು ಮಾಡಬಹುದು, ಅವ್ರ ಮುಂದಿನ ಹೆಜ್ಜೆ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಏನಿರ್ಬೋದು, ಇದು ಬಹುಮುಖ್ಯ ಪ್ರಶ್ನೆ. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅವರನ್ನು ಇಟ್ಟುಕೊಂಡು ಹೋದರೆ ಬಹುಮಟ್ಟಿಗೆ BJP ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಇದೆ. ಯಾಕಂದರೆ ಸಮಾಜವಾದಿ ಪಾರ್ಟೀಸ್ ಎಮರ್ಜಿಂಗ್, ಅದು ಮತ್ತೆ ಪುನರುಜ್ಜೀವನ ಪಡೆದುಕೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ರೈತ ಚಳವಳಿ ಇದೆಯಲ್ಲ, ಆ ರೈತ ಚಳವಳಿ ಯಾವ ರೀತಿ ಪರಿಣಾಮ ಬೀಳುತ್ತೆ, ಜಾಟ್ಸ್ಗಳದ್ದು ನೋಡಬೇಕು. ಜಾಟ್ಸು ರೈತರು ಏನಿದ್ದಾರೆ ಅವರೆಲ್ಲ BJPಯಿಂದ ಹೊರಗಡೆ ಹೋದದ್ದು, ಬ್ರಾಹ್ಮಣರಿಗೆ ಬೇಸರ ಆದದ್ದು, ಇದೆಲ್ಲ ಕೂಡ BJPಗೆ ವ್ಯತಿರಿಕ್ತವಾದ ಒಂದು ಪರಿಣಾಮವನ್ನು ಬೀರುವ ಎಲ್ಲ ಸಾಧ್ಯತೆ ಇದೆ. ಆದ್ದರಿಂದ ಯೋಗಿಯವರನ್ನು ಬದಲಿಸ್ಕೊಡ್ತಾರೆ ಅಂತ, ಬದಲಿಸುವ ಇಚ್ಛೆ ಮೋದಿಯವರಿಗೆ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಮನುಷ್ಯ ಸಹಜವಾದ ಕೆಲವು ಗುಣಗಳಿರ್ತವೆ. ಈಗ ನಿಮಗೆ ಹೇಳಬೇಕು ಅಂತಂದರೆ, ಯಾವ ಮೋದಿಯ ನಂತರ ಯಾರು ಅಂತೇಳಿ ಯೋಗಿಯನ್ನು ಮೋದಿ ನಂತರ ಯೋಗಿ ಅಂತೆಲ್ಲ ಪ್ರಚಾರ ಮಾಡುತ್ತೆ. ಇದು ಮೋದಿಗೆ ಬೇಸರ ಉಂಟು ಮಾಡಿರ್ಬೋದು, ಮೋದಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆ ಸಾಧ್ಯತೆಯನ್ನು ತಳ್ಳಿ ಹಾಕ. ಅದರ ಜೊತೆಗೆ ಆಡಳಿತ ಉತ್ತರ ಪ್ರದೇಶದಲ್ಲಿ ಕೊಲ್ಯಾಪ್ಸ್ ಆಗಿದೆ ಅನ್ನೋದಕ್ಕೆ ನಮಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ದೃಷ್ಟಿಯಿಂದ ಇವತ್ತಿನ ಮೀಟಿಂಗ್ ಏನಿದೆ ಅದು ಮೋದಿ ಜೊತೆಯೂ ಬಹಳ ಮುಖ್ಯ. ಆದರೆ BJP ಹೈಕಮಾಂಡರ್ ಹೇಳ್ತಾನೆ ಇದ್ದಾರೆ, ಅಟ್ ಎನಿ ಕಾಸ್ಟು ನಾವು ಬದಲಾಯಿಸಲ್ಲ ಅಂತ. ಕರ್ನಾಟಕದ ಬಗ್ಗೆನೂ ಹೇಳ್ತಿದ್ದಾರೆ ನಾವು ಬದಲಾಯಿಸಲ್ಲ ಅಂತ. BJP ಹೇಳುವುದಕ್ಕೂ ಮತ್ತು ಮಾಡುವುದಕ್ಕೂ ಸಂಬಂಧ ಬಂದಕ್ಕೆ ವ್ಯತಿರಿಕ್ತವಾಗಿರುತ್ತೆ. ಅದರಿಂದ ಏನಾಗ್ಬೋದು ಉತ್ತರ ಪ್ರದೇಶದಲ್ಲಿ ಅನ್ನೋದು ತುಂಬ ಕುತೂಹಲಕರವಾದದ್ದು. ನಾವು ನೋಡಿಲ್ಲ, ಅದನ್ನು ಪ್ರಧಾನಿ ಭೇಟಿ ನಂತರ ನಾನು ಈ ಬಗ್ಗೆ ಇನ್ನೊಂದು ಅನಾಲಿಸಿಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದರ ಜೊತೆ ಕರ್ನಾಟಕದ ಡೆವಲಪ್ಮೆಂಟ್ಗಳು ಆಗಿದ್ದು ತಮಗೆ ಗೊತ್ತಿದೆ. ಅರುಣ್ ಸಿಂಗ್ ಅವರು ನಿನ್ನೆ ದೆಹಲಿಯಲ್ಲಿ ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಯಡಿಯೂರಪ್ಪನವ್ರನ್ನ ಬದಲು ಮಾಡಲ್ಲ ಅಂತ. ಆದರೆ ಅದು ನಂಬೋದು ಕಷ್ಟ, ಯಾಕಂದರೆ 16-17 ತಾವು ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳ್ತಾರೆ, ಶಾಸಕರ ಜೊತೆ ಮಾತನಾಡ್ತಾರಂತೆ. ಅಂದರೆ ಇದು ಭಾಳ ಸ್ಪಷ್ಟ, ಈ ಭಿನ್ನಮತ ಯಡಿಯೂರಪ್ಪನವ್ರ ವಿರುದ್ಧ ಇದೆಯಲ್ಲ, ಅದರ ಹಿಂದೆ ಪಕ್ಷದ ಹೈಕಮಾಂಡ್ನ ಯಾರೋ ನಾಯಕರಿದ್ದಾರೆ ಅನ್ನೋದು ದಿನದಿಂದ ದಿನಕ್ಕೆ ಪ್ರೂವ್ ಆಗ್ತಾ ಇದೆ. ಅದಿಲ್ಲ ಅಂತಂದರೆ ಪಕ್ಷದ ಬಗ್ಗೆನೇ ವ್ಯತಿರಿಕ್ತವಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದಂಥ ಯತ್ನಾಳರನ್ನಾಗಲಿ ಯೋಗೀಶ್ವರ ಅವರ ಮೇಲೆ ಕ್ರಮ ಕೈಗೊಳ್ಬೇಕಾಗಿತ್ತು, BJPಯನ್ನು ಮಾಡ್ತಾ ಇಲ್ಲ. ಸೊ ಕ್ರಮ ಕೈಗೊಳ್ಳೋಲ್ಲ ಅಂದರೆ ಅರ್ಥ ಏನೋ, ಅದು ಅವರೇ ಬಿಟ್ಟಿದ್ದಾರೆ. ಅಂದರೆ ಒಂದು ನೋಟಿಸ್ ಕೊಟ್ಟಾಗ ಮಾಡಿದರು ಸೋಮನಾಗ್ಬಿಡ್ಬೋದು, ಆ ಕಾರಣಕ್ಕೂ ಅಂತ ನನಗೆ ಅನಿಸುತ್ತೆ. ಸೊ ಈ 16-17 ಏನು ಮೀಟಿಂಗ್ ನಡೀತಾ ಇದೆ ಶಾಸಕರನ್ನ ಕರೆದು ಕೇಳೋದು, ಇದು ಭಾಳ ಮಹತ್ವದ್ದು. ಅರುಣ್ ಸಿಂಗ್ ಏನೇ ಹೇಳಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿಲ್ಲ. ಸೊ ಈ ಬೆಳವಣಿಗೆ ಕಾರಣಕ್ಕೇನೆ ವಿಜಯೇಂದ್ರ ಅವರು ಕಳೆದ ಕೆಲವು ದಿನಗಳಿಂದ ಸತತವಾಗಿ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ಲಿಂಗಾಯತ ಮಠಗಳನ್ನು ಭೇಟಿ ಮಾಡಿಬಿಟ್ಟು ಯಡಿಯೂರಪ್ಪನವ್ರನ್ನ ಬೆಂಬಲಿಸಿ ಅಂತ ಕೇಳ್ತಿದ್ದಾರೆ ಅನ್ನುವ ಮಾಹಿತಿ ಇದೆ. ಸತತವಾಗಿ ಮಠಗಳ ಭೇಟಿ, ಅದರಿಂದ ಸಾಮಾನ್ಯ ಪರಿಸ್ಥಿತಿ ಇದ್ದರೆ ವಿಜಯೇಂದ್ರ ಹಾಗೆ ಓಡಿ ಹೋಗಿ ಮಠಗಳನ್ನು ಭೇಟಿ ಮಾಡುವ ಕೆಲಸ ಮಾಡ್ತಿರಲಿಲ್ಲ. ಸೊ ಅವರ ಈ ಭೇಟಿಯ ಹಿಂದೆ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಯಡಿಯೂರಪ್ಪನವರಿಗೆ ಉಳಿಸಿಕೊಳ್ಳುವ ಒಂದು ಯತ್ನ ಇದೆ ಅಂತ ನನಗೆ ಅನಿಸುತ್ತೆ. ಇನ್ನು BJP ಹೈಕಮಾಂಡ್ ದೃಷ್ಟಿಯಿಂದ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಎರಡು ಮಹತ್ವದ ರಾಜ್ಯಗಳಾಗಿವೆ. ಅವರು ಒಂದು ಅನಿವಾರ್ಯವಾಗಿ ನಾಯಕತ್ವದ ಬದಲಾವಣೆಯ ಬಗ್ಗೆ ಆಲೋಚಿಸಬೇಕಾದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. UP ಚುನಾವಣೆ ಗೆಲ್ಲಲೇಬೇಕು ಅಂದರೆ ಯೋಗಿ ಆದಿತ್ಯನಾಥ್ ಹೋಗಲೇಬೇಕು ಅನ್ನುವ ಭಾವನೆ BJP ವರಿಷ್ಠರಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಂತೆ ಉತ್ತರ ಪ್ರದೇಶದ ಶಾಸಕರುಗಳಲ್ಲಿ, ಇನ್ನು BJP ಪಕ್ಷದ ಶಾಸಕರುಗಳಲ್ಲಿ ಯೋಗಿಯ ಬಗ್ಗೆ ಒಂದು ಸಿಟ್ಟು ಬೇಸರ ಉಂಟಾಗಿದೆ. ಆದರೆ RSS ಅದನ್ನು ನೋಡ್ತಾ ಇರೋ ರೀತಿಯೇ ಬೇರೆ. RSS ನಾಯಕರ ಪ್ರಕಾರ ಏನೇ ಮಾಡಲಿ ಯೋಗಿಯವರು ಪ್ರಾಮಾಣಿಕರು ಅಂತ.
ಪ್ರಾಮಾಣಿಕತೆ ಒಂದೇ ಸಾಕಾಗಲ್ಲ, ನಿಮಗೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿರಬೇಕು, ಆಡಳಿತ ಗೊತ್ತಿರಬೇಕು, ಎಲ್ಲರನ್ನು ನಡೆಸೋದು ಬರೀ ಪೊಲೀಸರನ್ನು ಬಂದೂಕನ್ನು ಕಾನೂನನ್ನು ಇಟ್ಕೊಂಡು ನೀವು ಆಡಳಿತ ನಡೆಸೋಕ್ಕಾಗಲ್ಲ. ಅದು ನಾನು ಪ್ರಾಮಾಣಿಕ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ. ಹಿಟ್ಲರ್ ಕೂಡ ಪ್ರಾಮಾಣಿಕನೇ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಮುಸ್ಲೋನಿ ಕೂಡ ಪ್ರಾಮಾಣಿಕನಾಗಿರ್ಬೋದು, ಗೊತ್ತಿಲ್ಲ ನನಗೆ. ಆದ್ದರಿಂದ ಪ್ರಾಮಾಣಿಕತೆ ಒಂದೇ ಮಾನದಂಡ ಅಂತ ನಂಬ್ತಾ ಹೋದರೆ ಸರ್ವಾಧಿಕಾರಿಗಳೆಲ್ಲ ಬಹುಮಟ್ಟಿಗೆ ಪ್ರಾಮಾಣಿಕರಾಗಿರ್ಬೋದೇನು. ಆದರೆ ಸರ್ವಾಧಿಕಾರಿಗಳು ಸಮಾಜವನ್ನು ನಾಶಪಡಿಸ್ತಾರೆ. ಯೋಗಿ ಉತ್ತರ ಪ್ರದೇಶವನ್ನು ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ನೋಡಿ. ಆ ಕಾರಣಕ್ಕೆ ಬಹುಮಟ್ಟಿಗೆ ಬಿ ಜೆ ಪಿಗೆ ಬಹುದೊಡ್ಡ ಸವಾಲು ಅಂತ ನನಗೆ ಅನಿಸುತ್ತೆ. ಇನ್ನು ಕರ್ನಾಟಕ ಬಂದರೆ ಯಡಿಯೂರಪ್ಪನವರು ಹೇಳಿ, ಅದರಿಂದ ಇನ್ನೂ ಹೆಚ್ಚು ಕಾಲ ಪರ್ಯಾಯ ನಾಯಕತ್ವವನ್ನು ಅವರು ನೋಡದೇ ಇದ್ದರೆ ಬಿ ಜೆ ಪಿ ವಿಲ್ ಸಫರ್. ಯಡಿಯೂರಪ್ಪನವರ ನಂತರ ಯಾರು ಅನ್ನುವ ಪ್ರಶ್ನೆ ಬಹಳ ಮುಖ್ಯವಾದ್ದು. ಅದು ಬಿ ಜೆ ಪಿಯ ಭವಿಷ್ಯ ದೃಷ್ಟಿಯಿಂದ ಕೂಡ ಯಡಿಯೂರಪ್ಪನವರ ನಂತರ ಇಲ್ಲಿ ಯಾರು ಕಾಣ್ತಾರ, ಒಂದು ವ್ಯಾಕ್ಯೂಮ್ ಕಾಣ್ತಾ ಇದೆ. ಈ ವ್ಯಾಕ್ಯೂಮ್ ಇದೆಯಲ್ಲ, ಯಡಿಯೂರಪ್ಪನವರು ಈಗ ಬಿ ಜೆ ಪಿ ಒರಿಟ್ಟರ ಪಾಲಿಗೆ ನುಂಗಲಾರದ ಒಂದು ತುತ್ತಾಗಿದ್ದಾರೆ, ಒಂದು ಕೆಂಡ ಆಗಿದ್ದಾರೆ, ಸರಿಗಿನೊಳಗಿನ ಕೆಂಡ ಆಗಿದ್ದಾರೆ. ಯಾಕೆಂದರೆ ಅವ್ರನ್ನ ಬದಲಿಸುವ ಸ್ಥಿತಿಯೂ ಇಲ್ಲ, ಮುಂದುವರಿಸುವ ಸ್ಥಿತಿಯೂ ಇಲ್ಲ. ಆದ್ದರಿಂದ ಆತಂಕದಲ್ಲಿ ಬಿ ಜೆ ಪಿ ಒರಿಟ್ಟರು ಇದ್ದಾರೆ. ಆತಂಕ ಸದ್ಯಕ್ಕಂತೂ ಬಗೆಹರಿಯುವ ಲಕ್ಷಣ ಕಾಣ್ತಾ ಇಲ್ಲ ಅಂತ ಇವತ್ತಿನ ಮೀಡಿಯಾ ವಚನ ಮುಗಿಸ್ತೀರಿ ಎಲ್ಲರೂ. ನಮಸ್ಕಾರ ನಮಸ್ಕಾರ ನಮಸ್ಕಾರ.